ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಮ ನೋಟಿಫಿಕೇಶನ್ ಬರುತ್ತೆ. ಸೊ ಬನ್ನಿ, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ಬಂದು ಮಾರ್ನಿಂಗು ಎಗ್ ಸ್ಯಾಂಡ್ವಿಚ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಇದ್ದೀನಿ. ಬ್ರೆಡ್ನೆಲ್ಲ ಟೋಸ್ಟ್ ಮಾಡಿಕೊಂಡು ಎಲ್ಲ ಚೀಸ್ ಎಲ್ಲ ಹಾಕ್ಕೊಂಡು ಹೆಗ್ ಒಂದು ಸ್ಯಾಂಡ್ವಿಚ್ಗೆ ಎರಡು ಎಗ್ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಹಸ್ಬೆಂಡು ಆಫೀಸ್ ಕೆಲಸದಲ್ಲಿದ್ದರು, ಮೀಟಿಂಗಲ್ಲಿದ್ದರು, ಅದಕ್ಕೆ ಇನ್ನು ಪಾಪುಗೆ ಎತ್ಕೊಳಕ್ಕೆ ಯಾರು ಇರಲಿಲ್ಲ. ಜೇಷಿ ಮಲಗಿದ್ದೆ, ಇನ್ನು ಎತ್ತಿರಲಿಲ್ಲ. ಅದಕ್ಕೆ ನಾ ಪಾಪುಗೆ ನೋಡ್ಕೊಂಡು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಜೇಷಿ ಎದ್ದೋಳಿದ್ದಿದ್ರೆ ಅವನು ಆಟ ಆಡಿಸ್ತಾ ಇದ್ದ, ಪಾಪು ಆಟ ಆಡ್ತಾ ಇದ್ಲು. ಇವಾಗ ಕೆಳಗಡೆ ಹಾಕಿದ್ರೆ ಅವಳು ಅಳ್ತಾ ಇದ್ದಾಳೆ, ಇರ್ತಾನೆ ಇಲ್ಲ, ಆಟ ಆಡ್ತಾನೆ ಇಲ್ಲ. ಅದಕ್ಕೆ ಅವಳಿಗೆ ಎತ್ಕೊಂಡೆ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ. ಇನ್ನು ನಾನು ಬಂದು ಹೆಗ್ಗಲ್ಲಿ ಸ್ವಲ್ಪ ಆರಿಗಾನೋ ಚಿಲ್ಲಿ ಫ್ಲೇಕ್ಸ್ ಉಪ್ಪು ಎಲ್ಲ ಹಾಕ್ಕೊಂಡು ಎಗ್ನ ಚೆನ್ನಾಗಿ ಬೀಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಇನ್ನು ವಾಲ್ಮಾರ್ಟಲ್ಲಿ ಸಲಾಡ್ ಸಿಗುತ್ತೆ, ಸ್ಯಾಂಡ್ವಿಚ್ ಸಲಾಡು, ಅದು ಮನೇಲಿ ಇಟ್ಕೊಂಡಿರ್ತೀನಿ. ಯಾವಾಗ ಯಾವಾಗ ಬೇಕು ಅಂದರೆ ಅವಾಗ ಸ್ಯಾಂಡ್ವಿಚ್ ಮಾಡ್ಕೋಬಹುದು ಅಂತ ಅದು ಇತ್ತು. ಅದಕ್ಕೆ ಎಗ್ ಸ್ಯಾಂಡ್ವಿಚ್ ಆದರೆ ಬೇಗ ಆಗೋಗುತ್ತೆ, ಹೊಟ್ಟೆನೂ ತುಂಬುತ್ತೆ ಅಲ್ವಾ ಅಂತ ಇಲ್ಲಿ ಎಗ್ ಸ್ಯಾಂಡ್ವಿಚ್ ಮಾಡ್ಕೊತಾ ಇದ್ದೀನಿ. ನಾನು ಬಂದು ಇದು ಕ್ರೀಮ್ ಚೀಸ್ ಯೂಸ್ ಮಾಡ್ತೀನಿ. ನಾರ್ಮಲ್ ಚೀಸ್ಗಿಂತ ಈ ಚೀಸ್ ನಮ್ಗೆ ಸ್ವಲ್ಪ ಇಷ್ಟ ಆಯಿತು. ಇದು ಗಮ್ಮಿ ಗಮ್ಮಿ ಆ ಥರ ಬರಲ್ಲ, ಇದು ನಾರ್ಮಲ್ ಚೆನ್ನಾಗಿರುತ್ತೆ ಟೇಸ್ಟೂ. ಅದಕ್ಕೆ ನಾವು ಯಾವಾಗಲೂ ಒಂದು 4-5 ಇಯರ್ಸಿಂದ ಇದೇ ಚೀಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಎಲ್ಲ ಬ್ರೆಡ್ಡಲ್ಲಿ ಹೆಗ್ಗೆಲ್ಲ ಇಟ್ಕೊಂಡು ಫೈನಲಿ ಬಟರ್ ಹಾಕ್ಬಿಟ್ಟು ಒಂದು ಟೂ ಸೈಡೂ ಈ ಥರ ಒಂದು 2 ಸತಿ ಹೀಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ಯಾಂಡ್ವಿಚ್. ಇನ್ನು ನನಗೂ ಮಾಡಿಕೊಂಡು ಜಿಶಿಗೂ ಮಾಡಿಕೊಟ್ಟೆ. ಅವನು ಎದ್ದು ಬ್ರಷ್ ಮಾಡಿ ಬಂದ. ಇನ್ನು ಪಾಪುಗೆ ಡ್ರೆಸ್ಸು ಡೈಪರ್ ಎಲ್ಲ ಚೇಂಜ್ ಮಾಡ್ತಾ ಇದ್ದೀನಿ. ನೈಟ್ ಹಾಕಿರೋದೆಲ್ಲ ತೆಗೆದಾಕ್ಬಿಟ್ಟು ಇವಾಗ ಬೇರೆ ಡ್ರೆಸ್ ಹಾಕ್ತೀನಿ. ಮಾರ್ನಿಂಗ್ ಎದ್ದಿದ ತಕ್ಷಣ ಅವಳಿಗೆ ಸ್ವಲ್ಪ ವೈಪ್ಸಲ್ಲೆಲ್ಲ ಮುಖ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅವಳಿಗೆ ಆ ಥರ ಮಾಡ್ತಾ ಮಾಡ್ತಾನೆ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊತೀನಿ. ಡೈಲಿ ಇದೇ ಥರ ಮಾಡ್ತೀನಿ. ಅವಳಿಗೂ ರೆಡಿ ಮಾಡ್ತಾ ಮಾರ್ನಿಂಗು ಡೈಪರ್ ಎಲ್ಲ ಚೇಂಜ್ ಮಾಡ್ತಾ ನಾನು ಬ್ರೇಕ್ಫಾಸ್ಟ್ ನಾನು ತಿಂದುಬಿಡ್ತೀನಿ. ಈ ಟೈಮಲ್ಲಿ ಅವಳು ಸ್ವಲ್ಪ ಚೆನ್ನಾಗಿರ್ತಾಳಲ್ವಾ, ಈ ಟೈಮಲ್ಲಿ ನಾನು ಏನಾದರೂ ಕೆಲಸ ಇದ್ರೆ, ಕೆಲಸ ಇಲ್ಲ ಅಂದರೆ ಇಂಡಿಯಾ ಕಾಲ್ಸ್, ಪೇರೆಂಟ್ಸ್ ಕಾಲ್ಸ್ ಇರುತ್ತೆ ಅಲ್ಲ, ಡೈಲಿ ಮಾಡೋದು ಅತ್ತೆ ಅವರು ಅಮ್ಮವರು. ಈ ಟೈಮಲ್ಲೇ ಪಾಪುಗೆ ಆಟ ಆಡಿಸ್ತಾ ನಾನು ಅವ್ರ ಹತ್ರ ಮಾತಾಡ್ತೀನಿ. ನೋಡಿ, ಈ ರೀತಿ ಉಳ್ಳದೊಂದು ಬಂದಿದೆ. ಇವಾಗ ಫುಲ್ಲು ರೌಂಡ್ ಆಗ್ತಾ ಇರ್ತಾಳೆ ಮನೆಯಲ್ಲೇನು. 5 ಮಂತ್ಸು ಬಿದ್ದಿದ್ದು 1 ವೀಕೆಲ್ಲ ಈ ಥರ ಟರ್ನ್ ಆದ್ಲು ಅವಳು. ಅವಾಗಿಂದ ಫುಲ್ ಅಲ್ಲೇ ಎಲ್ಲಿ ಹಾಕಿದ್ರೆ ಅಲ್ಲಿ ರೌಂಡ್ ಆಗ್ತಾ ಇರ್ತಾಳೆ. ನನಗಿದೆ ರಿಸ್ಕ್ ಆಗಿದೆ, ಪ್ರಾಬ್ಲಮ್ ಆಗಿರೋದು. ನೈಟಲ್ಲಿ ನಿದ್ದೆಯಲ್ಲಿ ಸಹ ಆ ಥರ ಮಲ್ಕೊಂಡ್ಬಿಟ್ಟು ಮೂಗು ಕೆಳಗಡೆ ಹಾಕ್ಕೊಂಡು ಮಲ್ಕೊತಾಳೆ. ನನಗೆ ಭಯ ಆಗಿ ನೈಟೆಲ್ಲ ಎದ್ದಳು ನೋಡ್ತಾ ಮಲಗಿಸ್ತಾ ಇರ್ತೀನಿ ಸರಿಯಾಗಿ. ಇನ್ನು ಅಮ್ಮವ್ರು ಕಾಲ್ ಮಾಡಿದರೆ ಅವಳಿಗೆ ಆಟ ಆಡಿಸ್ತಾ ಕಾಲಲ್ಲಿ ಮಾತಾಡ್ತಾ ಇದ್ದೀನಿ. ನನಗೆ ಅಮ್ಮವ್ರ ಹತ್ರ ಮಾತಾಡೋಕ್ಕೆ ಸಹ ಆಗ್ತಾ ಇಲ್ಲ. ಇವಳು ಸ್ವಲ್ಪ ಕ್ರ್ಯಾಂಕಿ ಕ್ರ್ಯಾಂಕಿ ಆಗಿರ್ತಾಳೆ, ಇಲ್ಲ ಮೊಬೈಲ್ ಅಲ್ಲಿ ಈ ಥರ ಮಾತಾಡ್ತಾ ಇದ್ದರೆ ಮೊಬೈಲ್ ಬೇಕು ಅಂತ ಕಿತ್ಕೊಳ್ಳೋಕೆ ಬರ್ತಾಳೆ. ಅದಕ್ಕೆ ಅವ್ರ ಹತ್ರ ಕಮ್ಮಿನೇ ಆಗಿದೆ ಇವಾಗೆಲ್ಲ ಮಾತಾಡೋದೆಲ್ಲನೂ. ಇನ್ನು ಪಾಪುಗೆ ಅಂತ ನೋಡಿ ಈ ಥರ ಸ್ನ್ಯಾಕ್ಸ್ ಸಿಗುತ್ತೆ ವಾಲ್ಮಾರ್ಟಲ್ಲಿ, ಗರ್ಬರ್ದು ಬಿಸ್ಕೆಟ್ಸ್. ಈ ಬಿಸ್ಕೆಟ್ ತೊಗೊಂಬಂದು ಮನೆ ನೋಡಿದೆ, ಟ್ರೈ ಮಾಡೋಣ ತಿಂತಾಳೆ ಇಲ್ವ ಅಂತ. ಬಟ್ ತುಂಬ ಇಷ್ಟ ಆಯಿತು ಅಂತ ಅನಿಸುತ್ತೆ. ದಿನದಲ್ಲಿ ಒಂದು ಏನಿಲ್ಲ ಅಂದರೆ 5-6 ಬಿಸ್ಕೆಟ್ಸ್ ಈ ಥರ ಚಿಕ್ಕ ಚಿಕ್ಕ ತಿಂತಾರೆ. ಇದು ಬಾಯಲ್ಲಿ ಇಟ್ಟಿದ ತಕ್ಷಣ ಕರಗುತ್ತೆ, ಸೊ ಮಕ್ಕಳಿಗೂ ಚೆನ್ನಾಗಿರುತ್ತೆ. ಅವ್ರ ಹಾಗೆ ಕೆಲಸ ಇರಲ್ಲ, ಬಾಯಲ್ಲಿ ಇಟ್ಟಿದ ತಕ್ಷಣ ಕರಗುತ್ತೆ ಅಲ್ವಾ, ಚೆನ್ನಾಗಿರುತ್ತೆ ಅಂತ ಇದು ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು, ನಾವು ತಿಂದು ನೋಡಿದ್ವಿ, ಚೆನ್ನಾಗಿತ್ತು. ಆ್ಯಕ್ಚುಲಿ ಜಿಶುಗೆ ಚಿಕ್ಕವನಿದ್ದಾಗ ತಂದಿದ್ದೆ, ಬಟ್ ಅವನು ತಿಂದಿರಲಿಲ್ಲ. ಇಲ್ಲಿ ಪಾಪಕ್ಕೆ ತೊಗೊಂಡ್ಬಂದ್ರೆ ಅವಳಿಗೆ ಇಷ್ಟ ಆಯಿತು. ಟೈಮ್ ಪಾಸ್ ಟೈಮಲ್ಲಿ ತಾವಳು ಕಿರಿಕ್ ಮಾಡಿದಾಗ ಆ ಟೈಮಲ್ಲಿ ಕೊಡ್ತೀನಿ, ತಿಂತಾಳೆ. ಇನ್ನು ಮೊನ್ನೆ ಹಾಸ್ಪಿಟಲ್ ಜಿಶುಗೆ ಡೆಂಟಲ್ ಹಾಸ್ಪಿಟ್ಲ್ಗೆ ಹೋಗಿದ್ರೆ ಪಾಪುಗೆ ಈ ಥರ ಚಿಕ್ಕ ಬ್ರಷ್ ಕೊಟ್ಟರು. ನಾವು ಅದು ಡೈಲಿ ಕೊಡ್ತೀನಿ ನಾನು. ಅವಳು ಆ ಥರ ಬಾಯಲ್ಲಿ ಇಟ್ಕೊಂಡಿರ್ತಾಳೆ ಅದನ್ನ. ಹಸ್ಬೆಂಡ್ಗೆ ಆಫೀಸ್ ಕಾಲ್ ಮುಗಿಯಿತು, ಸೊ ಪಾಪಗೆ ಆಚೆ ಕರ್ಕೊಂಡೋದ್ರು, ಇಬ್ಬರು ಮಕ್ಕಳನ್ನ ಆಚೆ ಕರ್ಕೊಂಡೋದ್ರು. ನಾನು ಅಡುಗೆ ಮಾಡಬೇಕು, ಸೊ ಈ ಟೈಮಲ್ಲಿ ಒಂದು 1/2 ಅವರ್ ಕೊಡ್ತಾರೆ ನನಗೆ ಅಡುಗೆ ಮಾಡೋಕ್ಕಷ್ಟು. 1/2 ಅವರಲ್ಲಿ ಏನು ಬೇಗ ಆಗುತ್ತೆ ಆ ಅಡುಗೆ ಮಾಡ್ಬೇಕು ನಾನು 1/2 ಅವರಲ್ಲಿ. ಯಾಕಂದ್ರೆ ಅವ್ರು ಮತ್ತೆ ನೆಕ್ಸ್ಟ್ ಕಾಲ್ ಸ್ಟಾರ್ಟ್ ಆಗುತ್ತೆ, ಅಷ್ಟರಲ್ಲಿ ನಾನು ಅಡುಗೆ ಎಲ್ಲ ಮಾಡ್ಕೋಬೇಕು 1/2 ಅವರಲ್ಲಿ. 1/2 ಅವರ್ ಒಂದು ಗ್ಯಾಪ್ ಇಟ್ಟಿರುತ್ತೆ ಅವ್ರಿಗೆ. ಸೊ ನನಗೆ ಬೇಗ ಆಗೋ ಥರದ್ದೇನಾದರೂ ಅಡುಗೆ ಮಾಡ್ತೀನಿ, ಬನ್ನಿ ನಿಮಗೂ ತೋರಿಸ್ತೀನಿ. ಇನ್ನು ನಾನು ಬಂದು ಹೆಸರು ಕಾಳು ಸಾರು ಮಾಡ್ತಾ ಇದ್ದೀನಿ ಆಫ್ಟರ್ನೂನ್ಗೆ.
ಸೊ ಪಾಪುನ ಹಸ್ಬೆಂಡ್ ಕರ್ಕೊಂಡಿರ ಹೋಗಿದ್ದಾರೆ, ಅದಕ್ಕೆ ಇದು ಬೇಗ ಆಗುತ್ತೆ ಅಂತ ಇದು ಮಾಡ್ತಾ ಇದ್ದೀನಿ. ಇದು ನಮ್ಮ ಕಡೆ ಮಾಡ್ತಾರೆ, ನನಗೆ ಎಲ್ಲರ ಕಡೆನೂ ಮಾಡ್ತಾರೆ ಅಂದ್ಕೊಂಡಿದ್ದೆ. ಬಟ್ ನಮ್ಮ ಅಮೇರಿಕಾದಲ್ಲಿದ್ದಾಗ ಫ್ರೆಂಡ್ಸ್ ನೋಡಿಬಿಟ್ಟು ಇದೇನು ಸಾಂಬಾರು ಹೀಗಿದೆ ನಾವು ಯಾವತ್ತು ತಿಂದಿಲ್ಲ ನೋಡಿಲ್ಲ ಅಂತಂದರು, ಅವಾಗ ಅನಿಸ್ತು ನಮ್ಮ ಕಡೆ ಮಾತ್ರ ಮಾಡ್ತಾರೆ ಅನಿಸುತ್ತೆ ಅನಿಸ್ತು ನನಗೆ. ಸೊ ಅದಕ್ಕೆ ನಿಮ್ಮ ಕಡೆ ಮಾಡ್ತಾರೆ ಇಲ್ವೋ ಅಂತ ನಾನು ಒಂದ್ಸಲ ತೋರಿಸೋಣ ಅಂತ ಮಾಡ್ತಾ ಇದ್ದೀನಿ. ಇದರ ಹೆಸರುಕಾಳಲ್ಲಿ ಒಂದು ಟೊಮೊಟೊನು ಬದನೆಕಾಯಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪಾಕಿ ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಒಂದು ವಿಸಿಲ್ ಹಾಕಿಸ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಈ ಥರ ಮೆಣಸಿನ್ಕಾಯಿ ಹುರ್ಕೊತಾ ಇದ್ದೀನಿ. ಒಂದು ವಿಸಿಲ್ ಹಾಕಿದ್ರೆ ಸಾಕು, ಯಾಕಂದರೆ ಅದು ಎರಡು ವಿಸಿಲ್ ಹಾಕಿದ್ರೆ ಹೆಸರುಕಾಳು ಫುಲ್ ಮೆತ್ತಗಾಗಿ ಹೋಗುತ್ತೆ, ಒಂದು ವಿಸಿಲ್ ಆದರೆ ಕರೆಕ್ಟಾಗಿರುತ್ತೆ. ಸೊ ಅದಕ್ಕೆ ಒಂದು ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕು. ಇನ್ನು ನೋಡಿ ಒಂದು ವಿಸಿಲ್ ಆದಮೇಲೆ ಯಾವ ರೀತಿ ಆಗಿದೆ ಅಂತ. ಇವಾಗ ಟೊಮೊಟೊ ಬದನೆಕಾಯಿ ಎಲ್ಲ ಸೈಡಿಗೆ ತಗೊತಾ ಇದ್ದೀನಿ, ಅವು ತಣ್ಣಗಾಗೋಗ್ಬಿಡ್ಬೇಕು. ನೋಡಿ ಚೆನ್ನಾಗಾಗಿದೆ ಕಾಳು ಎಲ್ಲನೂ. ಇನ್ನು ಅದಕ್ಕೆ ಸಾರಿಗೆ ಅಂತ ನಾನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮೇಲೆದು ಒಂದು ಲೇಯರ್ ತೆಗೆದಾಕ್ಬಿಟ್ಟು ಸಾರಿ ಟೊಮೊಟೊದು ಈ ಥರ ಕಟ್ ಮಾಡಿಕೊಂಡು ಇದು ಬಿಸಿ ಇತ್ತಲ್ಲ ಅದಕ್ಕೆ ನಾನು ಸ್ಮ್ಯಾಷರಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಒಬ್ಬೊಬ್ರು ಕೈಯಲ್ಲಿ ಮಾಡ್ತಾರೆ, ಬಟ್ ನನ್ನ ಕೈಯಲ್ಲಿ ಮಾಡೋಕ್ಕೆ ಹೋಗ್ತಾ ಇಲ್ಲ, ಯಾಕಂದರೆ ಮೆಣಸಿನ್ಕಾಯಿ ಎಲ್ಲ ಕೈಯಲ್ಲಿ ಮಾಡಿದ್ರೆ ಪಾಪಕ್ಕೆ ಸ್ನಾನ ಮಾಡಿಸೋದೆಲ್ಲ ನಾನೇ ಅಲ್ವಾ, ಸೊ ಪಾಪಕ್ಕೆ ಖಾರ ಆಗುತ್ತೆ ಅಂತ ಈ ಥರ ಸ್ಮ್ಯಾಷರಲ್ಲಿ ಮಾಡ್ತಾ ಇದ್ರೆ ಹಿಂಜಿ ಶೂ ಓಡ್ ಬಂದ ನಾನು ಮಾಡಬೇಕು ಅಂತ. ಅವನು ಈ ಥರ ಏನಾದರೂ ಮಾಡಬೇಕು ಅಂದರೆ ಓಡ್ ಬರೆದಿಡ್ತಾನೆ ನಾನು ಮಾಡಬೇಕು ಅಂತ. ಇನ್ನು ಅದರಲ್ಲಿ ಸ್ವಲ್ಪ ನಾವು ಆನಿಯನ್ ಕಟ್ ಮಾಡ್ಕೊಂಡು ಇದ್ವಲ್ಲ ಆನಿಯನ್ನು ಆ ಥರ ಬೆಳ್ಳುಳ್ಳಿ ಹಾಕ್ಕೊಂಡು ಅದು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕು. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ನಮ್ಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಆಲ್ರೆಡಿ ಹಾಕಿದೀವಲ್ಲ ನಾವು ಕಾಲಲ್ಲಿ ಕುಕ್ಕರಲ್ಲಿ ಹಾಕಿದಾಗ ಇದಕ್ಕೆ ಸ್ವಲ್ಪ ಇನ್ನು ಸ್ವಲ್ಪ ಹಾಕಿದ್ರೆ ಸಾಕು ಚೆನ್ನಾಗಿರುತ್ತೆ. ಜೇಷಿ ನೋಡಿ ಸ್ವಲ್ಪ ಹೊತ್ತು ಇದು ಮಾಡಿಬಿಟ್ಟು ಅವತ್ತೆಲ್ಲ ನಾನೇ ಇವತ್ತು ಅಡುಗೆ ಮಾಡಿರೋದು ನಾನೇ ಇವತ್ತು ಅಡುಗೆ ಮಾಡಿರೋದು ಅಂತ ಹೇಳ್ಕೊಂಡಿದ್ದಾನೆ. ಈ ನಡುವೆ ಮನೆಯಲ್ಲಿದ್ದಾನಲ್ಲ ಅವಂಗೂ ಬೇಜಾರು, ಅದಕ್ಕೆ ಈ ಥರ ಬಂದು ನನಗೆ ಮಾಡಿಕೊಡ್ತಾ ಇರ್ತಾನೆ ಎಲ್ಲಾನು. ಇನ್ನು ಕಾಲು ಬೇಯಿಸ್ಕೊಂಡಿರೋ ಏನು ನೀರು ಇರುತ್ತಲ್ವ ಅದನ್ನ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಬದನೆಕಾಯಿ ಈರುಳ್ಳಿ ಎಲ್ಲ ಹಾಕಿದ್ವಲ್ಲ ಅದರಲ್ಲಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನೂ ಕೊತ್ತಂಬರಿ ಸೊಪ್ಪಿದ್ರೆ ಚೆನ್ನಾಗಿರುತ್ತೆ, ಬಟ್ ನಾನು ಆಚೆ ತೆಗೆದಿಟ್ಟಿದ್ರೆ ನಮ್ಮವರೇನೋ ಟ್ರ್ಯಾಶು ಅಂತ ಬಿಸಾಕ್ಬಿಟ್ಟಿದ್ದಾರೆ, ಅದು ಕೊತ್ತಂಬರಿ ಸೊಪ್ಪಿಲ್ಲ ಅದಕ್ಕೆ ಹಾಕಿಲ್ಲ. ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರು. ಇನ್ನು ಸಾರೆಲ್ಲ ಆದಮೇಲೆ ಇನ್ನು ಕಾಳು ನಾರ್ಮಲಾಗಿ ತಿಂದರೆ ಚೆನ್ನಾಗಿರಲ್ಲಲ್ವ, ಅದಕ್ಕೆ ಆ ಕಾಳಿಗೆ ಸ್ವಲ್ಪ ಒಗ್ಗರಣೆ ಹಾಕಿದ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಸ್ವಲ್ಪ ಉಪ್ಪು ಉಪ್ಪು ಖಾರ ಖಾರ ಇರುತ್ತೆ ಅಲ್ವ ಅಂತ ಅದಕ್ಕೆಲ್ಲ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಂದು ಬಾಂಡ್ಲಿಯಲ್ಲಿ ಕಾಯಿಲ್ ಹಾಕ್ಕೊಂಡು ಸಾಸಿವೆ ಮೆಣಸಿನ್ಕಾಯಿ ಕರ್ಬೇವಿನ ಎಲೆ ಈರುಳ್ಳಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೇನು ಅಷ್ಟು ಫುಲ್ ಮೆತ್ತಗೆ ಆದರೆ ಸಾಕು, ಜಾಸ್ತಿ ಫ್ರೈ ಆಗೋ ಕೆಲಸ ಇರಲ್ಲ. ಈರುಳ್ಳಿ ಸ್ವಲ್ಪ ಈ ರೀತಿ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇನ್ನು ಏನು ಕಾಲಿರುತ್ತೆ ಅದರಲ್ಲೆಲ್ಲ ನೀರೆಲ್ಲ ತೆಗೆದುಬಿಟ್ಟಿದ್ದೀವಲ್ಲ ಆ ಕಾಲು ನೀರು ಇದ್ದು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ಅಡುಗೆ ಆಯಿತು, ಇನ್ನು ಪಾಪು ಮಲಗಿಸ್ತೀನಿ. ಇವಾಗ ಒಂದು ಹಾಫ್ ಆನ್ ಅವರ್ ಮಲಗ್ತಾಳೆ, ಆಮೇಲೆ ಅವಳು ಎದ್ದಾದ್ಮೇಲೆ ನಾನು ಊಟ ಮಾಡ್ತೀನಿ. ಸೊ ನೋಡಿದ್ರಲ್ಲ ಯಾವ ರೀತಿ ಮಾಡೋದಂತೆ, ಇದೇ ರೀತಿ ಹಸಿ ಹುಣಸೆಕಾಯಿ ಹಾಕ್ಬಿಟ್ಟು ಮಾಡ್ತಾರೆ ನಮ್ಮೂರಲ್ಲಿ. ಅಂದರೆ ಹಸಿ ಕಾಳು ಬರುತ್ತಲ್ಲ ತೊಗರಿಗೆ, ತೊಗರಿಕಾಳು ಅವರೆಕಾಳು ಅದಕ್ಕೆಲ್ಲ ಮಾಡ್ತಾರೆ. ಬಟ್ ಇಲ್ಲಿ ನಮ್ಗೆ ಅವೇನು ಸಿಗಲ್ಲ ಅಲ್ವಾ, ಸೊ ನಾನು ಹೆಸರುಕಾಳಲ್ಲಿ ಮಾಡ್ಕೊತೀನಿ. ಈ ರೀತಿ ಸಿಗಲ್ಲಲ್ವಾ, ಸೊ ನಮ್ದು ಯಾವ ಸಿಕ್ಕಿದ್ರೆ ಅದರೆಲ್ಲ ಮಾಡ್ಕೊಂಡು ತಿನ್ಕೋಬೇಕು. ಸೊ ಪರವಾಗಿಲ್ಲ, ಇದು ಚೆನ್ನಾಗೇ ಇರುತ್ತೆ. ಬಟ್ ಅದು ಹಸಿ ಕಾಳಲ್ಲಿ ಮಾಡಿದ್ರೆ ತುಂಬ ಟೇಸ್ಟ್ ಬರುತ್ತೆ, ಇದೇನು ಅಷ್ಟು ಬರಲ್ಲ. ಸೊ ಪರವಾಗಿಲ್ಲ, ತಿನ್ಬೋದು ಅನ್ಸುತ್ತೆ. ಸೊ ಬೇಗ ಆಗೋಗುತ್ತೆ, ಏನಂದ್ರೆ ಒನ್ ಟೈಮ್ ಮಾತ್ರ ತಿನ್ನೋಕ್ಕಾಗೋದು, ಮತ್ತೆ ನೈಟ್ಗೆ ತಿನ್ನೋಕ್ಕಾಗಲ್ಲ, ನೈಟ್ ಚೆನ್ನಾಗಿರಲ್ಲ ಅದು ತಿನ್ನೋದಕ್ಕೆ. ಸೊ ಒನ್ ಟೈಮ್ ಮಾತ್ರ ಈ ಥರ ಮಾಡ್ಕೋಬಹುದು. ಸೊ ಜಿಶುಗೆ ಇಷ್ಟ ಕಾಳುಗಳೆಲ್ಲ ತಿಂತಾನೆ ಅವನು, ಸೊ ಹಾಗಾಗಿ ಇದು ಮಾಡಿದ್ರೆ ಜಿಶುನು ತಿಂತಾನೆ ಈಸಿಯಾಗಿ ಅಂತ ಇದು ಮಾಡ್ತೀನಿ ನಾನು ಯಾವಾಗ್ಲೂ. ಸೊ ಅಡುಗೆ ಕಂಟಿನ್ಯೂ ಆಗುತ್ತೆ, ಬನ್ನಿ. ಇನ್ನು ಪಾಪು ಮಲಗಿದ್ಲು, ಸೊ ಅವಳು ಮಲಗಿದ್ದೋಳು ಅಷ್ಟೊತ್ತಿಗೆ ಊಟ ಮಾಡಿಬಿಡೋಣ ನಾನು. ಅನ್ನ ಅವಳು ಎದ್ದೋಳಿದ್ಮೇಲೆ ನಾನು ಊಟ ಮಾಡೋಕ್ಕಾಗಲ್ಲ ಅಂತ ನಾನು ಫಸ್ಟ್ ಯಾರೂ ತಿಂದೇ ಇಲ್ಲ, ಇನ್ನು ನಾನೇ ಫಸ್ಟ್ ತಿಂದುಬಿಡ್ತಾ ಇದ್ದೀನಿ ಎಲ್ಲರಿಗಿಂತ ಫಸ್ಟ್. ಆಮೇಲೆ ಜಿಶುಗೆ ತಿನ್ಸೋಣ, ನಿಧಾನಕ್ಕೆ ನಾನು ಊಟ ಮಾಡಿಬಿಟ್ಟು ಅವನು ನಿಧಾನಕ್ಕೆ ತಿನ್ನಿಸ್ಬೋದು ಹೇಳು ಅಂತ ನಾನು ಇಲ್ಲಿ ಊಟ ಮಾಡ್ತಾ ಇದ್ದೀನಿ. ಇನ್ನು ಜಿಶುಗೂ ಅಷ್ಟೇ, ನಾನು ಕಾಳು ರೈಸ್ ಮಿಕ್ಸ್ ಮಾಡಿಬಿಡ್ತೀನಿ. ನಾನು ಇದೇ ರೀತಿನೇ ತಿನ್ನೋದು ಚಿಕ್ಕವಾಗಿಂದ, ನಾನು ಇದೇ ರೈಸೆಲ್ಲ ಕಾಳು ಮಿಕ್ಸ್ ಮಾಡಿಕೊಂಡೇ ತಿನ್ನೋದು. ಸೊ ಜಿಶುಗೆ ಆ ಥರನೇ ತಿನ್ನಿಸ್ತೀನಿ, ಯಾಕಂದರೆ ರೈಸ್ ಕಮ್ಮಿ ಹಾಕಿ ಕಾಳು ಜಾಸ್ತಿ ಹಾಕಿದ್ರೆ ತಿನ್ಬಿಡ್ತಾನೆ. ಈ ಥರ ಸಪ್ರೇಟ್ ಸಪ್ರೇಟಾಗಿ ಕೊಟ್ಟರೆ ಬರೀ ರೈಸೇ ತಿನ್ಬಿಟ್ಟು ಕಾಲು ಸೈಡ್ಗೆ ಇಟ್ಬಿಡ್ತಾನೆ, ಅದಕ್ಕೆ ಆ ರೀತಿ ಕೊಡ್ತಾ ಇದ್ದೀನಿ. ಪಾಪುನು ಎದ್ದೋಳಿದ್ಲು, ನಾನು ಅಲ್ಲೇ ಅವಳಿಗೆ ಆಟ ಆಡಿಸ್ತಾ ಜಿಶುಗೂ ತಿನ್ನಿಸ್ತಾ ಇದ್ದೀನಿ ಇಲ್ಲಿ.
ಇನ್ನು ಜಿಶಿಗೆಲ್ಲ ಊಟ ಆದಮೇಲೆ ಸ್ವಲ್ಪ ಹೊತ್ತು ಪಾಪುಗೆ ಬುಕ್ಸ್ ತೋರಿಸ್ತೀನಿ ಡೈಲಿ ಸ್ವಲ್ಪ ಹೊತ್ತು. ಯಾಕಂದರೆ ಪಾಪ ಈ ಏಜಲ್ಲಿ ಇವಾಗ ಸ್ವಲ್ಪ ಕಲರ್ಸ್ ಎಲ್ಲ ಗೊತ್ತಾಗುತ್ತಂತೆ ಮಕ್ಕಳಿಗೆ. ಇಷ್ಟು ದಿನ ವೈಟ್ ಆ್ಯಂಡ್ ಬ್ಲ್ಯಾಕ್ ಅಷ್ಟೇ ಮಾತ್ರ ಗೊತ್ತಾಗ್ತಾ ಇತ್ತು, ಬೇರೆ ಕಲರ್ಸ್ ಅವ್ರಿಗೆ ಗೊತ್ತಾಗಲ್ಲ. ಈ ಏಜಲ್ಲಿ ಇವಾಗ ಎಲ್ಲ ಕಲರ್ಸ್ ಸ್ವಲ್ಪ ಗೊತ್ತಾಗುತ್ತಂತೆ, ಅದಕ್ಕೆ ಸ್ವಲ್ಪ ಕಲರ್ಸ್ ಕಲರ್ಸ್ ತೋರಿಸ್ದೆ ಅವಳು ನೋಡ್ತಾಳೆ. ಅವ್ಳು ನೋಡೋದಕ್ಕಿಂತ ಕಿತ್ಕೊಂಡು ಬಾಯಲ್ಲಿ ಇಟ್ಕೊಳ್ಳೋದೇ ಜಾಸ್ತಿ, ಕೀಳ್ತಾ ಇರ್ತಾಳೆ ಎಲ್ಲ ಬಾಯಿಗೆ ಬೇಕು. ಇವಾಗ ಏನೇ ಕೊಡು ಏನೇ ನೋಡಲು ಬಾಯಿಗೆ ಬೇಕು ಅವಳಿಗಷ್ಟೇ. ಜಿಶು ಬುಕ್ಸ್ ತುಂಬ ಇದ್ದಾವೆ, ಅವೆಲ್ಲ ಈ ರೀತಿ ತೋರಿಸ್ತಿದ್ದೆ ಇದು ಒಂದೊಂದು ಬುಕ್ಕು. ಇನ್ನು ಅವಳಿಗೆ ಊಟ ಮಾಡ್ಸೋಣ ಅಂತ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡ್ರ್ ಮಾಡ್ಕೊತ ಇದ್ದೀನಿ. ಗೋಡಂಬಿನೂ ಬಾದಾಮಿ ಹಾಕ್ಕೊಂಡು ಇದು ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಹುರ್ಕೋಬೇಕು, ಇಲ್ಲ ಹೈ ಫ್ಲೇಮಲ್ಲಿ ಹುರ್ಕೊಂಡ್ರೆ ಮಿಕ್ಸಿಗೆ ಹಾಕುವಾಗ ಆಯಿಲ್ ಆಯಿಲ್ ಥರ ಇರುತ್ತೆ, ಪೌಡ್ರ್ ಥರ ಬರಲ್ಲ. ಈ ಥರ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಹುರ್ಕೊಂಡ್ರೆ ಪೌಡ್ರ್ ಪೌಡ್ರ್ ಬರುತ್ತೆ. ಅದಕ್ಕೆ ಪಾಪುಗೆ ರಾಗಿ ಸರಿ ತರಿಸಿದ್ದೀನಲ್ಲ ಇಂಡಿಯಾದಿಂದ, ಸೊ ಅದಕ್ಕೆ ಮಿಕ್ಸ್ ಮಾಡಿಕೊಂಡೋಣ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಈ ರೀತಿ ಪೌಡ್ರ್ ಮಾಡ್ಕೊತ ಇದ್ದೀನಿ. ಯಾಕಂದರೆ ನಾನು ಉಪ್ಪು ಅದೇನು ಯೂಸ್ ಮಾಡಲ್ಲ ಅಲ್ವಾ ರಾಗಿ ಸರಿಗೆ, ಅದಕ್ಕೆ ಇವತ್ತು ಹಾಕ್ಕೊಂಡು ಸ್ವಲ್ಪ ಸ್ವೀಟ್ ಸ್ವೀಟ್ ಬರುತ್ತೆ ಸರಿ ತಿಂತಾಳೆ ಅಂತ ಈ ರೀತಿ ಮಾಡ್ಕೊತ ಇದ್ದೀನಿ. ಇದನ್ನು ಸ್ವಲ್ಪ ಹುರ್ಕೊಂಡಾದ್ಮೇಲೆ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಬಟ್ಟೆಯಲ್ಲಿ ಸೋದಿಸ್ಕೋಬೇಕು. ಸೋ ಅದನ್ನು ಸಪ್ರೇಟ್ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ಮತ್ತೆ ಒಂದು ಸ್ಪೂನು ಯೂಸ್ ಮಾಡ್ತೀನಿ ನಾನು ರಾಗಿ ಸರಿ. ಇದು ಅದು ಒಂದು ಸ್ಪೂನ್ ಎಲ್ಲ ತಿನ್ನಲ್ಲ ಅವಳು, ಅರ್ಧ ಸ್ಪೂನ್ ಅಷ್ಟೇ. ಇನ್ನು ಜಿಶುಗೆ ತುಂಬ ಇಷ್ಟ ಆಯಿತು ಅದು ರಾಗಿ ಸರಿ, ಅದಕ್ಕೆ ಅವನು ಸ್ವಲ್ಪ ತಿಂತಾನೆ ಅಂತ ಹಾಕ್ಕೊಂಡಿದ್ದೀನಿ. ಇನ್ನು ಡ್ರೈ ಫ್ರೂಟ್ಸ್ ಪೌಡ್ರ್ ಏನು ಮಿಕ್ಸ್ ಮಾಡಿಕೊಂಡು ಅದು ಸಪ್ರೇಟಾಗಿ ಒಂದು ಬೌಲಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದ್ರೊಳಗೆ ಹಾಕ್ಕೊಂಡು ಇದು ಗಂಟು ಇಳಿದಿರಂಗೆ ಫಸ್ಟೇ ಸ್ಟೋವ್ ಮೇಲೆ ಇಡೋಕೆ ಮುಂಚೆನೇ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊತ ಇದ್ದೆ. ನಾನು ಈ ಚಿಕ್ಕ ಗ್ಲಾಸು ಒಂದು ಗ್ಲಾಸ್ ವಾಟರ್ ಯೂಸ್ ಮಾಡ್ತೀನಿ, ಒಂದು ಗ್ಲಾ ಒಂದು ಸ್ಪೂನ್ ಇಟ್ಟಿಗೆ ಕರೆಕ್ಟಾಗಿ ಆಗುತ್ತೆ ನನಗೆ ಈ ಒಂದು ಗ್ಲಾಸ್ ವಾಟರ್ ಹಾಕಿದ್ರೆ. ಇನ್ನು ಇದನ್ನು ಸ್ವಲ್ಪ ಸ್ಟೋವ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ತಿರ್ಸ್ತಾನೆ ಇರಬೇಕು, ಇಲ್ಲಾಂದರೆ ಕೈ ಬಿಟ್ಟರೆ ಅದು ಗಂಟು ಕಟ್ಟುತ್ತೆ ಅಲ್ವಾ, ಅದಕ್ಕೆ ಈ ರೀತಿ ಕಲಿಸ್ತಾನೆ ಇದ್ದರೆ ಅದು ಗಂಟಿರಲ್ಲ ಚೆನ್ನಾಗಾಗುತ್ತೆ. ಇನ್ನು ನಾವು ಸ್ವಲ್ಪ ನಮಗೆ ಆ ಸ್ಟೇಜ್ಗೆ ಮಗು ಪಾಪು ಈ ಸ್ಟೇಜ್ ಈ ರೀತಿ ತಿನ್ನುತ್ತೆ ಅನ್ನೋ ನಮ್ಗೆ ಗೊತ್ತಾಗುತ್ತಲ್ವ, ಆ ಟೈಮಲ್ಲಿ ತುಪ್ಪ ಹಾಕ್ಕೊಂಡ್ರೆ ಇನ್ನು ಗಟ್ಟಿ ಆಗಲ್ಲ ಜಾಸ್ತಿ. ಅಲ್ಲಿಗೆ ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಆ ಟೈಮ್ ಕರೆಕ್ಟಾಗಿ ತುಪ್ಪ ಹಾಕ್ಕೊಂಡ್ರೆ ಅಲ್ಲಿಗೆ ಎಷ್ಟು ಇರುತ್ತೆ ಅದೇ ರೀತಿ ನೋಡಿ. ಪಾಪು ಈ ರೀತಿ ಇದ್ರೆ ನಾನು ಸ್ವಲ್ಪ ತಿಂತಾ ಇದ್ದಾಳೆ, ಅದಕ್ಕೆ ನಾನು ಈ ರೀತಿ ಮಾಡ್ಕೊತ ಇದ್ದೀನಿ. ಇನ್ನು ಪಾಪುಗೆ ಇದೇ ರೀತಿ ಚೇರಲ್ಲೇ ಹಾಕ್ತೀನಿ, ಕುಡಿಸಿ ತಿಂತಾ ಇದ್ದೀನಿ ಫಸ್ಟ್ ಡೇಯಿಂದನೂ. ಯಾಕಂದರೆ ಜಿಶುಗೆ ಅವಾಗ ಓಡಾಡಿಸಿ ಮನೆಯೆಲ್ಲ ಓಡಾಡಿಸಿ ಓಡಾಡಿಸಿ ತಿನ್ಸಿ ನಮ್ಗೆ ಸುಸ್ತಾಗ್ತಾ ಇತ್ತು, ಅದಕ್ಕೆ ಈಗ ಆ ಥರ ಅಭ್ಯಾಸ ಮಾಡಿಸ್ಬಾರ್ದು, ಒಂದೇ ಹತ್ರ ಚೇರಲ್ಲೇ ಕುತ್ಕೊಂಡು ತಿನ್ನಬೇಕು ಅನ್ನೋ ಅಭ್ಯಾಸ ಮಾಡಬೇಕು ಅಂತ ಈ ರೀತಿ ಮಾಡ್ತಾ ಇದ್ದೀನಿ. ಫಸ್ಟ್ ಡೇಯಿಂದ ಇವಾಗ ಅಭ್ಯಾಸ ಆಗಿಬಿಟ್ಟಿದೆ, ಅದರಲ್ಲೇ ಕುತ್ಕೊಂಡು ತಿಂತಾ ಇದ್ದಾಳೆ. ನಾನು ಯಾಕೆ ಇಷ್ಟು ಬೇಗ ಊಟ ಮಾಡಿಸ್ತಾ ಇದ್ದೀನಿ ಪಾಪುಗೆ, 4.5 months ಎಲ್ಲ ಸ್ಟಾರ್ಟ್ ಮಾಡಿದೆ ಅಲ್ವಾ ಯಾಕೆ ಅಂತ ಸ್ವಲ್ಪ ಜನ ಫ್ರೆಂಡ್ಸ್ಗೆಲ್ಲ ಡೌಟ್ ಬಂತು. ಅದಕ್ಕೆ ನಾನು ಇನ್ನು ಬೇರೆಯವ್ರಿಗೂ ಬಂದಿರುತ್ತೆ ಅಲ್ವೇ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಪಾಪು ಬಂದು ನನ್ನ ಹತ್ರ ಸರಿಯಾಗಿ ಮಿಲ್ಕ್ ಫೀಡ್ ಮಾಡ್ತಾ ಇರಲಿಲ್ಲ, ಅವಳು ಕುಡಿತಾನೆ ಇರಲಿಲ್ಲ ಅವಳು. ಆದರೂ ನಾನು ಬಲ್ಲಂತ ಮಾಡಿ ಏನಾದರೂ ಕುಡಿಸಿದ್ರೆ ವಾಮಿಟ್ ಮಾಡ್ಕೊತಾ ಇದ್ಲು, ಫುಲ್ಲು ಕುಡಿದಿದ್ದೆಲ್ಲ ವಾಮಿಟ್ ಬರ್ತಾ ಇತ್ತು. ಸರಿ ಅಂತ ಫಾರ್ಮುಲಾ ಮಿಲ್ಕ್ ಯೂಸ್ ಮಾಡೋಣ ಅಂದ್ಕೊಂಡ್ವಿ, ಬಟ್ ಅದು ನೋಡಿದೆ ಇನ್ನೂ ಜೋರಾಗಿ ವಾಮಿಟ್ ಮಾಡ್ಕೊಂಡ್ಲು, ದೊಡ್ಡವ್ರಮ್ಮ ವಾಮಿಟ್ ಮಾಡ್ಕೊಂಡಲ್ವ ಆ ರೀತಿ ಮಾಡ್ಕೊಂಡ್ಲಾಯ್ತು. ನಮಗೆ ಭಯ ಆಯಿತು, ಇವಳಿಗೆ ಕುಡ್ದಿದ್ದೇನು ಹೊಟ್ಟೆಯಲ್ಲಿ ನಿಲ್ತಾ ಇಲ್ಲ, ಅವಳಿಗೆ ಸರಿಯಾಗಿ ನಿದ್ದೆ ಇಲ್ಲ, ಹೊಟ್ಟೆಯಲ್ಲಿದ್ರೇ ಅಲ್ವಾ ನಿದ್ದೆ ಮಾಡೋದು, ಸೊ ನಿದ್ದೆ ಸಹ ಸರಿಯಾಗಿ ಮಾಡ್ತಾ ಇರಲಿಲ್ಲ. ಅದಕ್ಕೆ ಹಾಸ್ಪಿಟಲ್ಗೆ ಹೋದ್ರೆ ಡಾಕ್ಟರ್ ಒಂದು 5 months ಇದೇ ರೀತಿ ಆಗುತ್ತೆ ಏನೂ ಆಗಲ್ಲ ಅಂತ ಹೇಳಿದ್ರು, ಬಟ್ 5 months ಊಟ ಸ್ಟಾರ್ಟ್ ಮಾಡಿದ್ರೇ ಅದು ಮಿಲ್ಕ್ ಆಚೆ ಬರೋದು ಸ್ಟಾಪ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಡಾಕ್ಟರ್ ಹೇಳಿದ್ರು ಓಕೆ ಅಂದರೆ ನೀವು ಸ್ಟಾರ್ಟ್ ಮಾಡಿ ಅಂತ. ಸೊ ಅವಳು ರೆಡಿ ಇದ್ಲಲ್ವ, ಅದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ 4.5 months ಬಟ್ ಜಾಸ್ತಿ ಈಸಿಯಾಗಿ ಡೈಜೆಷನ್ ಆಗುವಂಥದ್ದು ಕೊಡಬೇಕು. ಈ ಥರ ಬೇಳೆ ಅದರದೆಲ್ಲ 6 months ಆದಮೇಲೆ ಕೊಡಬೇಕು, ಇವಾಗಲೇ ಕೊಡಬಾರ್ದು. ಯಾಕಂದರೆ ನಾರ್ಮಲಾಗಿ ಮಕ್ಕಳಿಗೆ 6 months ಆದಮೇಲೆ ಊಟ ಕೊಡೋದು, ಈ ಥರ ಬೇಗ ಕೊಟ್ಟಾಗ ಏನಾದರೂ ಫ್ರೂಟ್ಸು ವೆಜಿಟೇಬಲ್ಸ್ ಆ ಥರದ್ದು ಮಾತ್ರ ಕೊಡಬೇಕು. ರಾಗಿನೂ ಅಷ್ಟೇ, ನಾನು ಸ್ವಲ್ಪನೇ ಕೊಡ್ತೀನಿ, ಜಾಸ್ತಿ ಕೊಡೋದು ಇಲ್ಲ ಈ ರಾಗಿನೂ ಆಗಲಿ, ಡೈಜೆಷನ್ ಆಗಲ್ಲ ಅಂತ. ಅದು ಮಧ್ಯಾಹ್ನ ಮಾತ್ರ ತಿನ್ನಿಸ್ತೀನಿ ಅಷ್ಟೇ, ನೈಟು ಮಾರ್ನಿಂಗ್ ಏನು ತಿನ್ನಿಸ್ತಾ ಇಲ್ಲ, 1 time ಮಧ್ಯಾಹ್ನ ಮಾತ್ರ ತಿನ್ನಿಸ್ತಾ ಇದ್ದೀನಿ. ಆದರೂ ಈ ಥರ ಊಟ ಮಾಡ್ತಾ ಇದ್ದೆ, ಊಟ ನಿಲ್ಲುತ್ತೆ ಅವಳಿಗೆ ಕೊಡ್ತಾ ಇದ್ದೀನಲ್ವ ನಾನು ಲಿಕ್ವಿಡ್ ಫುಡ್ಡು 1 month ಅದು ನಿಲ್ಲುತ್ತೆ, ಬಟ್ ಹಾಲು ಕುಡಿತಾಳಲ್ವ ಅದು ನಿಲ್ಲೋದೇ ಇಲ್ಲ, ಇವಾಗಲೂ ಅದು ಹಾಲು ವಾಮಿಟ್ ಆಗ್ತಾನೆ ಇದೆ. ಸೊ ಅದಕ್ಕೆ ಹಾಲು ವಾಪಸ್ ಬಂದ್ರೂ ಊಟ ಆದರೂ ಇರುತ್ತೆ ಹೇಳೋ ಅವಳು ಹೊಟ್ಟೆಯಲ್ಲಿ ಅಂತ ನಾನು ಈ ರೀತಿ ತಿನ್ನಿಸ್ತಾ ಇದ್ದೀನಿ. ಬಟ್ ಬೇಳೆ ಅಕ್ಕಿ ಅದೆಲ್ಲನೂ ಸ್ವಲ್ಪ
ಸಿಕ್ಸ್ ಮಂತ್ಸ್ ಆದಮೇಲೆ ತಿನ್ಸವೆ ಅನ್ಕೊಂತ ಇದ್ದೀನಿ. ಇವಾಗ ಪಾಪಗೆ ಏನೇನು ತಿನ್ನಿಸ್ತಾ ಇದ್ದೀನಿ ನಾನು, ಅವ್ಳಿಗೆ ಈಸಿಯಾಗಿ ಡೈಜೆಷನ್ ಆಗುವಂಥದ್ದು ಏನೇನು ತಿನ್ನಿಸ್ತಾ ಇದ್ದೀನಿ ಅಂತ ಎಲ್ಲ ಒಂದು ವಿಡಿಯೋ ಮಾಡಾಕ್ತೀನಿ ನಾನು. 5 ಮಂತ್ಸ್ ಬೇಬಿಗೆ ಯಾವ್ದಾದ್ರು ತಿನ್ನಿಸಿದ್ರೆ ಒಳ್ಳೆಯದು ಅಂತೇಳಿ ಹಾಕ್ತೀನಿ. ನೋಡಿ ಅವಳು ಊಟ ಮಾಡ್ತಾ ಇಲ್ಲ ಅಂತ, ಅವಳಿಗೆ ಊಟ ಮಾಡೋಕ್ಕೋಸ್ಕರ ಅವ್ರ ಅಪ್ಪ ಅವ್ರ ಅಣ್ಣ ಇಬ್ರು ಬಬಲ್ಸ್ ಎಲ್ಲ ಆಟ ಆಡ್ತಾ ಇದ್ರು, ಅವಾಗ ಅವ್ರು ನೋಡ್ಕೊಂಡು ತಿಂತಾ ಇದ್ದಾಳೆ. ನಾರ್ಮಲ್ ಆಗಿ ಅವಳು ತಿಂದೇ ಇಲ್ಲ, ನಾನು ಎಷ್ಟು ಟ್ರೈ ಮಾಡಿದ್ರು ತಿಂದಿಲ್ಲ. ಈ ರೀತಿ ಆಟ ಆಡಿಕೊಂಡು ತಿಂತಾ ಇದ್ದಾಳೆ. ಇನ್ನು ಅವಳದೆಲ್ಲ ಊಟ ಎಲ್ಲ ಆದಮೇಲೆ ಇನ್ನು ಅವ್ರು ಆಚೆ ಹೋಗ್ಬೇಕು ಅಂದರೆ ಅದಕ್ಕೆ ಅವ್ರು ಹೋಗೋಕ್ಕೆ ಮುಂಚೆನೇ ಸ್ನಾನ ಮಾಡಿಸೋಣ ಅಂತ, ತಲೆ ಸ್ನಾನ ಮಾಡಿಸ್ಬೇಕಾಗಿತ್ತು ಅದಕ್ಕೆ ತಲೆ ಸ್ನಾನ ಮಾಡಿಸೋಣ ಅಂತ ಅವಳಿಗೆಲ್ಲ ಸ್ನಾನ ಎಲ್ಲ ಮಾಡಿಸಿದ್ವಿ. ಅಷ್ಟೊತ್ತಿಗೆ ಅವರು ಇನ್ನೂ ರೆಡಿ ಆದರು. ಅವ್ರು ರೆಡಿ ಆಗಿದ ತಕ್ಷಣ ಇವಳಿಗೆ ಗೊತ್ತಾಗುತ್ತೆ ಈ ನಡುವೆ ಎಲ್ಲ ಆಚೆ ಹೋಗ್ತಾ ಇದ್ದಾರೆ, ನನಗೂ ಕರ್ಕೊಂಡು ಹೋಗ್ತಾರೆ ಅಂತ. ಯಾಕಂದರೆ ಅವ್ರ ಅಪ್ಪ ಈ ನಡುವೆ ಸ್ವಲ್ಪ 1-5-6 ಟೈಮ್ಸ್ ಆ ಥರ ಕೆಳಗಡೆ ಕರ್ಕೊಂಡೋಗಿ ಬರ್ತಾ ಇರ್ತಾರೆ. ಅದಕ್ಕೆ ಅವಳು ಅವ್ರು ರೆಡಿ ಆಗಿದ ತಕ್ಷಣ ಇವಳು ಫುಲ್ ಖುಷಿ ಆಗುತ್ತೆ, ನಾನು ಹೋಗ್ತೀನಿ ಅಂತ. ಬಟ್ ಅವ್ರು ಕರ್ಕೊಂಡೋಗಿಲ್ಲ, ಅವರೆಲ್ಲ ಔಟ್ ಸೈಡ್ ಹೋಗ್ಬೇಕು ಅಂತ ಅವರಿಬ್ರು ಮಾತ್ರ ಹೋಗ್ತಾ ಇದ್ದಾರೆ. ಅವ್ರು ನೋಡ್ತಾನೆ ಇದ್ದಾಳೆ ಅವ್ರಿಗೆ ಹೋಗೋಕ್ಕೆ, ಹೋಗೋವರೆಗೂ ಸುಮ್ಮನೆ ಆ ಕಡೆನೇ ಇದ್ಕೊಂಡು ಅವ್ರು ಹೋಗಿದ ತಕ್ಷಣ ಮತ್ತೆ ಅಳೋ ಸ್ಟಾರ್ಟ್ ಮಾಡಿಬಿಟ್ಲು ಅವಳು. ಸೊ ಇವಾಗ 7:00 o'clock ಆಗಿದೆ, ಇನ್ನು ನೈಟ್ ಡಿನ್ನರ್ ಮಾಡಬೇಕು. ಜಿಶು ನೋಡಿದೆ ಅವನು ಇದು ಪಿಜ್ಜಾ ಬೇಕು ಪಿಜ್ಜಾ ಬೇಕು ಅಂತ ಆಟ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಮನೆಯಲ್ಲಿ ಏನು ಪಾಸ್ತಾ ಮಾಡಿಕೊಡ್ತೀನಿ ಅಂತ ಹೇಳಿದೆ, ಅದಕ್ಕೆ ಸುಮ್ಮನೆ ಆಗಿದ್ದಾನೆ. ಅದಕ್ಕೆ ಇವಾಗ ಪಾಸ್ತಾ ಮಾಡ್ತೀನಿ, ರೆಡ್ ಸಾಸ್ ಪಾಸ್ತಾ ಮಾಡ್ತೀನಿ. ಬಟ್ ಇದು ನನಗೆ ಇಷ್ಟ ಆಗಲ್ಲ ರೆಡ್ ಸಾಸ್ ಪಾಸ್ತಾ, ನನಗೆ ಬಂದು ವೈಟ್ ಸಾಸ್ ಪಾಸ್ತಾ ಅಂದರೆ ತುಂಬ ಇಷ್ಟ. ಬಟ್ ನಮ್ಮವ್ರಿಗೆ ಅದು ಮೈದಾ ಹಾಕ್ತೀನಲ್ವಾ, ಸೊ ಅವ್ರು ತಿನ್ನಲ್ಲ ಅದು ವೈಟ್ ಸಾಸ್ ಪಾಸ್ತಾ, ಅವ್ರಿಗೆ ಇಷ್ಟ ಆಗಲ್ಲ. ಅದಕ್ಕೆ ರೆಡ್ ಸಾಸ್ ಪಾಸ್ತಾ ಮಾಡ್ತಾ ಇದ್ದೀನಿ. ಅದೇ ರೆಡ್ ಸಾಸ್ ಪಾಸ್ತಾ ಬೇಗ ಆಗೋಗುತ್ತೆ, ಸೊ ಹಾಗಾಗಿ ಅದು ಮಾಡ್ತಾ ಇದ್ದೀನಿ. ಸೊ ಬೇಗ ಆಗೋಗುತ್ತೆ ಅಲ್ವಾ, ನಿಮಗೂ ತೋರಿಸ್ತೀನಿ ಯಾವ ರೀತಿ ಮಾಡೋದ್ರೆ ರೆಡ್ ಸಾಸ್ ಪಾಸ್ತಾ. ಏನು ಅಷ್ಟು ಇಂಗ್ರೀಡಿಯೆಂಟ್ಸು ಬೇಕಿರಲ್ಲ, ಮನೇಲಿರೋ ಎಲ್ಲ ನಾಲ್ಕು ಮಾಡೋದು. ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ 4 ಟೊಮೆಟೊ ತಗೊಂಡಿದ್ದೀನಿ, ಉಳಿವಾದರೆ 1-2 ಆದರೆ ಸಾಕು, ಅದೇನು ಉಳಿ ಇರಲ್ಲಲ್ವಾ. ಅದಕ್ಕೆ ನಾನು ಈ ಥರ 4 ಟೊಮೆಟೊ ತಗೊಂಡು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಟೊಮೆಟೊ ಸ್ಕಿನ್ ಈಸಿಯಾಗಿ ಬರುತ್ತೆ ಅಂತ ಈ ಥರ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಅದು ಟೊಮೆಟೊ ಸ್ಕಿನ್ನು. ಇನ್ನು ಸ್ವಲ್ಪ ನೀರು ತಗೊಂಡು ನೀರಲ್ಲಿ ಹಾಕ್ಬಿಟ್ಟು ಇದ್ರ ಜೊತೆಗೆ ನಾನು ಒಂದು 4-5 ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇದು ಟೇಸ್ಟು ಚೆನ್ನಾಗಿರುತ್ತೆ, ಬಟ್ ಕಲರು ಬರುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿಂದ ಅಂತ. ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಇದೆಲ್ಲ ಕುದಿದಿದ್ದಾದಮೇಲೆ ಅದೆಲ್ಲ ತೆಗೆದುಬಿಟ್ಟು ಆರೋಗ್ಬಿಡಬೇಕು ಟೊಮೊಟೊನ. ಆರಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಇನ್ನು ಆ ನೀರು ವೇಸ್ಟ್ ಹಾಕಿ ಮಾಡೋದು ಅಂತ, ನೀರು ವೇಸ್ಟ್ ಮಾಡಬಾರ್ದು ಅಂತ ಅದೇ ನೀರೊಳಕ್ಕೆ ನಾನು ಸ್ವಲ್ಪ ಉಪ್ಪು ಆಯಿಲ್ ಎಲ್ಲ ಹಾಕಿ ಅದು ಬಾಯ್ಲ್ ಹಾಕೋಗ್ಬಿಟ್ಟೆ ಹಾಕ್ತಾ ಇದೆ. ಅದು ಬಾಯ್ಲ್ ಆಗ್ತಾ ಇರುತ್ತೆ, ನಾನು ಈ ಥರ ಪೇಸ್ಟ್ ಮಾಡ್ಕೊಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತ ಇದ್ದೀನಿ. ಟೊಮೊಟೊ ನೋಡಿ ಸ್ಕಿನ್ ಕಟ್ ಮಾಡಿದ್ದಕ್ಕೆ ಎಷ್ಟು ಈಸಿಯಾಗಿ ಬಂದುಬಿಡುತ್ತೆ, ಆ ಥರ ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿ ಈಸಿಯಾಗಿ ಬಂದುಬಿಡುತ್ತೆ. ಇನ್ನು ಅದೆಲ್ಲ ತಣ್ಣಗಾದ್ಮೇಲೆ ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ ತಣ್ಣಗಾದ್ಮೇಲೆ ನಾನು ಮಿಕ್ಸಿಗೆ ಹಾಕ್ಕೊತ ಇದ್ದೀನಿ. ಬಾಡಿಗೆ ಮೆಣಸಿನ್ಕಾಯಿ ಇಲ್ಲ ಅಂದರೆ ನಾರ್ಮಲ್ ಮೆಣಸಿನ್ಕಾಯಿ ಆದರೂ ಹಾಕ್ಕೋಬೋದು, ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ನೋಡ್ಕೊಂಡು ಹಾಕ್ಕೊಳ್ಬೇಕು ನಾರ್ಮಲ್ ಮೆಣಸಿನ್ಕಾಯಿ. ಬಾಡಿಗೆ ಮೆಣಸಿನ್ಕಾಯಿ ಆದರೆ ಖಾರ ಇರಲ್ಲ ಅಲ್ವಾ. ನೋಡಿ ಈ ಥರ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ ವಾಟರ್ ಎಲ್ಲ ಬಾಯ್ಲ್ ಆಗಿತ್ತು, ನಾನು 4 ಕಪ್ ಹಾಕ್ಕೊತ ಇದ್ದೀನಿ, ಚಿಕ್ಕ ಕಪ್ ಅದು. ಅದಕ್ಕೆ 4 ಟೊಮೆಟೊಗೆ 4 ಕಪ್ ಥರ ಹಾಕ್ಕೊಂಡೆ ನಾನು. ಇನ್ನೊಂದು ಕಡೆ ಅವು ಪಾಸ್ತಾ ರೆಡಿ ಆಗೋ ಕುದಿಯೋಷ್ಟೊತ್ತಿಗೆ ಇಲ್ಲಿ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಳೋಣ ಅಂತ ಒಂದು ಬಾಂಡೆ ಎಲ್ಲ ಆಲಿವ್ ಆಯಿಲ್ ಹಾಕ್ಕೊಂಡು ಮಾಡ್ಕೊತೀವಿ. ಆಲಿವ್ ಆಯಿಲಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಒಂದು 2-3 ಬೆಳ್ಳುಳ್ಳಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಆಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಅಷ್ಟೇ, ಈರುಳ್ಳಿ ಏನು ಜಾಸ್ತಿ ಫ್ರೈ ಆಗೋ ಕೆಲಸ ಇರಲ್ಲ, ಹಸಿ ಹಸಿ ಇದ್ರೇ ಚೆನ್ನಾಗಿರುತ್ತೆ ಪಾಸ್ತಾದಲ್ಲಿ. ಜಾಸ್ತಿ ಫ್ರೈ ಆದರೆ ಒಂಥರ ಸ್ಮೆಲ್ ಬರುತ್ತೆ. ಈ ರೀತಿ ಹಸಿ ಹಸಿಯಾಗಿದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ. ಆಮೇಲೆ ಒಂದು ಕ್ಯಾಪ್ಸಿಕಮ್ನ ಕಟ್ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದು ಅಷ್ಟೇ, ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನು ನಾವೇನು ಪೇಸ್ಟ್ ಮಾಡ್ಕೊಂಡಿದ್ದೀವಿ ಟೊಮೊಟೊ ಮೆಣಸಿನ್ಕಾಯಿ ಪೇಸ್ಟು, ಅದಾಗ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1-2-3 ಮಿನಿಟ್ಸ್ ಕುದಿಸ್ಕೋಬೇಕು. ಆಯಿಲ್ ಸಪ್ರೇಟ್ ಆಗೋವರೆಗೂ ಕುದಿಸ್ಕೋಬೇಕು. ಅಷ್ಟೊತ್ತಿಗೆ ಈ ಕಡೆ ಪಾಸ್ತಾನು ರೆಡಿ ಆಗಿತ್ತು.
ಈ ಪಾಸ್ತಾ ಎಷ್ಟೊತ್ತು ಕುದಿಸ್ಬೇಕು ಅಂತೆಲ್ಲ ಆ ಬಾಕ್ಸ್ ಮೇಲೇನೆ ಕೊಟ್ಟಿರ್ತಾರೆ. ಒಂದೊಂದು ಪಾಸ್ತಾ ಒಂದೊಂದು ರೀತಿ ಇರುತ್ತೆ ಅಲ್ವಾ, ಆ ಬಾಕ್ಸ್ ಮೇಲೇನೆ ಕೊಟ್ಟಿರ್ತಾರೆ. ಅಷ್ಟೊತ್ತು ಕುದಿಸ್ಕೊಂಡ್ರೆ ಸಾಕು. ನಾವು ಇನ್ನು ನಾನು ಸ್ವಲ್ಪ ಉಪ್ಪು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿರೋದು ಅದು ಖಾರ ಇರಲ್ಲಲ್ವ, ಅದಕ್ಕೆ ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಒರಿಗಾನ ಹಾಕ್ಕೊತ ಇದ್ದೀನಿ. ಒರಿಗಾನ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸ್ಮೆಲ್ ಚೆನ್ನಾಗಿರುತ್ತೆ, ಅದಕ್ಕೆ ಅದು ಹಾಕ್ಕೊತಾ ಇದ್ದೀನಿ. ಇನ್ನು ಟೊಮೊಟೊ ಅಷ್ಟು ಹುಳಿ ಇಲ್ಲ ಅಂತೇಳಿ ಸ್ವಲ್ಪ ಕೆಚಪ್ ಹಾಕ್ಕೊತಾ ಇದ್ದೀನಿ, ಜಾಸ್ತಿನೂ ಹಾಕ್ಕೊತ ಇಲ್ಲ, ಸ್ವಲ್ಪನೇ ಕೆಚಪ್ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಪಾಸ್ತಾ ಬಾಯ್ಲ್ ಆಗಿತ್ತಲ್ಲ ಅದನ್ನ ಪಾಸ್ತಾ ಹಾಕ್ಕೊಂಡು ಇನ್ನು ಪಾಸ್ತಾನ ಪೇಸ್ಟ್ ಇದು ಟೊಮೊಟೊ ಪೇಸ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಟೊಮೊಟೊ ಫ್ಲೇವರು ಪಾಸ್ತಾಗೆ ಹಿಡಿಯಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿಟ್ಟರೆ ಅದು ಆ ಫ್ಲೇವರ್ ಚೆನ್ನಾಗಿ ಹಿಡಿಯುತ್ತೆ ಪಾಸ್ತಾಗೆ, ತುಂಬ ಚೆನ್ನಾಗಿರುತ್ತೆ. ಇನ್ನು ಫೈನಲಿ ಸ್ವಲ್ಪ ಚೀಸ್ ಇದ್ದರೆ ಚೀಸ್ ಹಾಕ್ಕೊಂಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೇಲಿ ಚೀಸ್ ಇರಲಿಲ್ಲ, ಅದಕ್ಕೆ ನಾನು ನಾರ್ಮಲಾಗಿ ಈ ರೀತಿಯೇ ತಿಂದ್ವಿ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಚೆನ್ನಾಗಿರುತ್ತೆ. ಇನ್ನು ನಮ್ದೆಲ್ಲ ಡಿನ್ನರ್ ಎಲ್ಲ ಆದಮೇಲೆ ಇನ್ನು ಪಾತ್ರೆ ಎಲ್ಲನೂ ಮಾರ್ನಿಂಗಿಂದ ತೊಳೆದಿರಲಿಲ್ಲ, ಹಾಗೆ ಇತ್ತು. ಇನ್ನು ತುಂಬ ಜಾಸ್ತಿ ಇದೆ ಪಾತ್ರೆ ಅಂತ ಡಿಶ್ ವಾಷರ್ ಹಾಕೊಂತ ಹಾಕ್ತಾ ಇದ್ದೀನಿ. ಕಮ್ಮಿ ಇದ್ರೆ ತೊಳೆದ್ಬಿಡ್ತಾ ಇರ್ತೀನಿ, ಜಾಸ್ತಿ ಇರೋದಕ್ಕೆ ಡಿಶ್ ವಾಷರ್ಗೆ ಹಾಕ್ತಾ ಇದ್ದೀನಿ. ನನಗೆ ಡಿಶ್ ವಾಷರ್ ಇರೋದ್ರಿಂದ ತುಂಬ ಅಂದರೆ ತುಂಬ ಯೂಸ್ ಆಯಿತು. ನಾನು ನಾರ್ಮಲಿ ಡಿಲಿವರಿ ಆಗಿದ್ದು 1-2 ಮಂತ್ಸು ಪಾತ್ರೆನೇ ತೊಳೆದಿಲ್ಲ, ಎಲ್ಲ ಡಿಶ್ ವಾಷರ್ಗೆ ಯೂಸ್ ಮಾಡಿದ್ದು. ನಮ್ಮವರೆಲ್ಲ ತೊಳೆದ್ಬಿಟ್ಟಿರ್ತಾ ಇದ್ರು, ನಾನು ಆನ್ ಮಾಡ್ಕೊತಾ ಇದ್ದೆ. ನೋಡಿ ಇದು ಈಸಿ ಆಗಿರುತ್ತೆ, ಸೊ ಅದಕ್ಕೆ ಸ್ವಲ್ಪ ನನಗೆ ಯೂಸ್ ಆಯಿತು ಡಿಶ್ ವಾಷರ್ ಈ ನಡುವೆ. ನಾರ್ಮಲಾಗಿ ಯಾವಾಗಲೂ ತೊಳಿತಾ ಇದ್ದೆ, ಡಿಲಿವರಿ ಆದಾಗಿಂದ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಡಿಶ್ ವಾಷರ್ನ. ನೋಡಿ ಈ ರೀತಿ ಚಿಕ್ಕವೆಲ್ಲ ಮೇಲೆ ಇಟ್ಬಿಟ್ಟು ದೊಡ್ಡವೆಲ್ಲ ಕೆಳಗಡೆ ಇಟ್ಬಿಟ್ರೆ ಮಾರ್ನಿಂಗ್ ಅಷ್ಟೊತ್ತಿಗೆ ನಂಗೆ ಕ್ಲೀನ್ ಆಗುತ್ತೆ. ಇದರಲ್ಲಿ ಈ ಥರ ಸೋಪ್ ಈ ಥರ ಟ್ಯಾಬ್ಲೆಟ್ ಥರದ್ದು ಲಿಕ್ವಿಡ್ ಒಂದು ಸರ್ಫ್ ಒಂದು ಟ್ಯಾಬ್ಲೆಟ್ ಥರದ್ದು ಬರುತ್ತೆ, ಅದಕ್ಕೆ ಆನ್ ಅದರಲ್ಲಿ ಇಟ್ಬಿಟ್ಟು ಆನ್ ಮಾಡಿ ಇಟ್ಬಿಟ್ರೆ ಕ್ಲೀನಾಗಿ ಹೋಗುತ್ತೆ ಪಾತ್ರೆ ಎಲ್ಲ, ಹಾಗೆ ಡ್ರೈ ಆಗೋಗುತ್ತೆ. ಇನ್ನು ನಾವು ಮಲಗೋಣ ಅಂತ ರೂಮಲ್ಲಿಗೆ ಬಂದರೆ ಜಿಶು ಅಳ್ಕೊಂಡು ಬಂದ, ಇನ್ನು ಯಾಕಂದರೆ ಅವ್ರ ಅಪ್ಪ ಏನಂದ್ರಂತೆ ಅದಕ್ಕೆ ಅಳ್ಕೊಂಡು ಬಂದ. ಇನ್ನು ನಾನು ಈ ಟೈಮಲ್ಲಿ ಪಾಪಗೆ ಒಂದು 15-20 ಮಿನಿಟ್ಸ್ ಡೈಪರ್ ತೆಗೆದಾಕ್ಬಿಡ್ತೀನಿ, ಯಾಕಂದರೆ ಡೇ ಆ್ಯಂಡ್ ನೈಟ್ ಡೈಪರ್ ಹಾಕೇ ಇರ್ತೀವಲ್ಲ, ಸೊ ಹಾಗಾಗಿ ಒಂದು 20 ಮಿನಿಟ್ಸ್ ಆದರೂ ಡೈಪರ್ ಇಲ್ದಂಗೆ ಆಟ ಆಡ್ಕೊಳ್ಳಿ ಅಂತ ಈ ಟೈಮಲ್ಲಿ ಮಲಗೋಕ್ಕೆ ಮುಂಚೆ ಸ್ವಲ್ಪ ಹೊತ್ತು ತೆಗಿತೀನಿ. ಅವಳು ಈ ಟೈಮಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ಕೊತಾ ಇರ್ತಾಳೆ. ಇನ್ನು ಅವನಿಗೆ ಸಮಾಧಾನ ಮಾಡ್ತಾ ಇದ್ದೆ, ಆ ಥರ ಮಾಡ್ಬೋದು ಈ ಥರ ಮಾಡ್ಬಾರ್ದು ಏನೋ ಕಾರ್ ಬೇಕು ಅಂತ ಏನೋ ಕೇಳಿದ್ನಂತೆ. ಅದಕ್ಕೆ ಇನ್ನು ಅವಳು ಆಟ ಆಡ್ತಾ ಇದ್ದೇಳು ಅಂತ ನಾವು ಅಲ್ಲೇ ಕೂತ್ಕೊಂಡಿದ್ವಿ. ಸೊ ಈ ರೀತಿ ಇತ್ತು ನಮ್ದು ಇವತ್ತಿನ ಡೇ. ಸೊ ಇಷ್ಟೇ ವಿಡಿಯೋಗಳಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮ್ಮ ನೋಟಿಫಿಕೇಶನ್ ಬರುತ್ತೆ. ಬಾಯ್, ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ.